PeepalTV special series, The Tusker Files. ಪ್ರಿಯ ವೀಕ್ಷಕರೇ, ನಾವಿವತ್ತು ಆಲೂರು ತಾಲೂಕಿಗೆ ಬಂದಿದ್ದೀವಿ. ಇದು ನಿಡನೂರು ಗ್ರಾಮ. ಈ ಗ್ರಾಮದಲ್ಲಿ ಈ ಆನೆ ದಾಳಿಗೆ ಒಳಗಾದಂಥ ಒಬ್ಬ ವ್ಯಕ್ತಿಯನ್ನು ಮಾತಾಡ್ಸೋಕ್ಕೆ ಅಂತ ಬಂದ್ವಿ. ಈ ಆನೆ ದಾಳಿಗೆ ಒಳಗಾದವರು ಬದುಕುಳಿಯೋದು ಭಾಳ ಕಡಿಮೆ. ಅಂದರೆ ಆನೆ ಒಂದು ವ್ಯಕ್ತಿಯ ಮೇಲೆ ದಾಳಿ ಮಾಡಿದ್ರೆ ಆತ ಸಾಯೋ ತನಕ ಬಿಡೋದಿಲ್ಲ. ಸಾಧಾರಣವಾಗಿ ಸತ್ತ ಮೇಲೂ ಕೂಡ ಬೀಳೋದಿಲ್ಲ. ಅದು ದೂರ ದೂರದವರೆಗೆ ಎಳೆದಾಕಿ ಅದು ಸತ್ತಿದಾನೋ ಇಲ್ವೋ ಅಂತ ಅದನ್ನು ಡಬಲ್ ಕನ್ಫರ್ಮ್ ಮಾಡ್ಕೊಂಡು ಹೋಗ್ತವೆ. ಆದರೆ ಒಬ್ಬ ಇಲ್ಲಿನ ದೇವರಾಜಗೌಡರು, ಅವರು ನಿಜಕ್ಕೂ ಅವ್ರದ್ದು ಅದೃಷ್ಟ ಚೆನ್ನಾಗಿತ್ತು ಅನಿಸುತ್ತೆ. ಆನೆ ಅವರನ್ನು ಸೊಂಡಿಲಿನಿಂದ ಎತ್ತು ಬಿಸಾಕಿದೆ. ಅವರ ಏನು ಶ್ವಾಸಕೋಶದ ಏನು ಎಲುಬುಗಳಿದೆ ಅದೆಲ್ಲ ಮುರಿದು ಹೋಗಿದ್ದಾವೆ. ಆದರೂ ಕೂಡ ಆನೆ ಅದು ಅವ್ರನ್ನ ತುಳಿಯೋದಕ್ಕೆ ಪ್ರಯತ್ನ ಪಟ್ಟಿಲ್ಲ. ಅವರು ಕೂದಲೆಳೆಯ ಹಂತದಲ್ಲಿ ಬದುಕಿ ಉಳಿದು ಬಂದಿದ್ದಾರೆ. ದೇವರಾಜಗೌಡರು ಇವತ್ತು ಅವ್ರ ಮನೆಗೆ ಬಂದಿದ್ದೇವೆ. ಅವರು ಎದ್ದು ಓಡಾಡೋಕ್ಕೆ ಆಗ್ತಾ ಇಲ್ಲ, ಇನ್ನೂ ಕೂಡ ಬೆಡ್ ರೆಸ್ಟಲ್ಲಿದ್ದಾರೆ, ಚಿಕಿತ್ಸೆಯಲ್ಲಿದ್ದಾರೆ. ಅವರನ್ನು ಮಾತಾಡ್ಸೋಣ, ಅವರ ಅನುಭವವನ್ನು ಕೇಳಿ ತಿಳ್ಕೊಳ್ಳೋಣ, ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ, ಹೇಳಿ ಸರ್. ನಾವು ಪೀಪಲ್ ಟಿವಿಯಿಂದ ಬಂದಿದ್ದೀವಿ. ತಮ್ಮ ಹೆಸರು? ದೇವರಾಜು. 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 ನಿಮ್ದು ಊರು ಇದೇನಾ? ಆಮೇಲೆ ನೀವು ಆನೆ ದಾಳಿ ಒಳಗಾದ ಅದ್ರ ಅಂತ ಕೇಳ್ಪಟ್ವಿ. ಅದು ಯಾವಾಗಾಯ್ತು, ಹೇಗಾಯ್ತು? ಅದನ್ನ ಇಲ್ಲಿಗೆ 3 ತಿಂಗಳಾಯ್ತು. ನಾವು ತೋಟಕ್ಕೆ ಸ್ಪ್ರೇ ಎಲ್ಲ ಮಾಡೋದಕ್ಕೆ ಇಂಜಿನ್ಗಳು ಪೈಪ್ಗಳೆಲ್ಲ ಜೋಡಿಸಿದ್ವಿ. ಆನೆಗಳ ಹಾವಳಿ ಜಾಸ್ತಿ ಆಯ್ತಲ್ಲ, ಆವಾಗ ಆ ಸ್ಪ್ರೇ ಇಂಜಿನ್ ಎಲ್ಲ ಒಂದು ಕಡೆ ಇಟ್ಬಿಟ್ಟು ಪೈಪ್ಗಳೆಲ್ಲ ಇದ್ವು, ನೋಡ್ಕೊ ಬರೋಣ ಅಂತೇಳಿ ಬೆಳಗಿನಾಗ 9 ಗಂಟೆಯಲ್ಲಿ ಹೋದೆ. 8:30 ಏನಾಗಿದೆ, ರಾತ್ರಿ ಎಲ್ಲ ಓಡಾಡಿದ್ದಾವೆ, ಇಂಜಿನ್ ಎಲ್ಲ ಇದೆ ಅಂತ. 4 ಆನೆಗಳು ಮುಂದೆ ಪಾಸಾಗಿ ಹೋಗಿದ್ದಾವೆ. ಇನ್ನೊಂದು ಆನೆ ಫಾರೆಸ್ಟ್ ಹೋಗರು ಮತ್ತು ಅವೆಲ್ಲ ಅದನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ, ಅದು ನನಗೆ ಗೊತ್ತಿಲ್ಲ. ಒಂದು ತೋಟಕ್ಕೆ ಹೋದೆ, ರೋಡಲ್ಲಿ ಎಲ್ಲ ನೋಡ್ಕೊಂಡ್ಬಂದೆ. ಪೈಪ್ ಲೈನ್ ಏನು ಮಾಡಿಲ್ಲ, ರಬ್ಬರ್ ಎಲ್ಲ ಏನು ಮಾಡಿಲ್ಲ, ಸ್ಪ್ರೇ ರಬ್ಬರು ಎಲ್ಲ ನೋಡ್ಕೊಂಡು ಒಬ್ಬನಿಗೆ ಫೋನ್ ಮಾಡಿದೆ, ಫಾರೆಸ್ಟ್ ಅವನೊಬ್ಬ ಹುಡುಗನಿಗೆ, ವಿಶ್ವನಾಥ ಅಂತ. ಇಲ್ಲ ಗೌಡ್ರೆ, 4 ಆನೆ ಸಾಸಲು ತೋಟದ ಮೇಲ್ಗಡೆ ಹೋದವು ಬಾರಿಗೆ. ನಾನು ತೋಟಕ್ಕೆ ಇನ್ನೊಂದಕ್ಕೆ ಹೋಗ್ಬೇಕು, ಸಾಸಲು ತೋಟ ಇದೆ, ಬರ್ಬೋದಾ? ಹೋಗ್ಬೋದು, ಎಲ್ಲ ಹೋಗಿದ್ದಾವೆ. ಆ ಹಿಂದೆ ಆನೆ ಅವನಿಗೆ ಗೊತ್ತಿಲ್ಲ. ಫಾರೆಸ್ಟ್ ಅವರು ಇನ್ನು ಜೀಪ್ಗಳು ಇನ್ನೂ 5-6 ಜನ ಸಿಬ್ಬಂದಿಗಳು ಅದನ್ನು ಹೆಲ್ಮೆಟ್ಸ್ ಬಂದು ಬರ್ತಾ ಇದ್ದಾರೆ ತೋಟದಲ್ಲಿ, ಬರ್ತೀನಿ. ಅದು ನನಗೆ ಗೊತ್ತಿಲ್ಲ. ಸೊ ಈಗ ನಾನು ಇನ್ನೊಂದು ತೋಟಕ್ಕೆ ಹೋಗೋ, ರೋಡಲ್ಲಿ ಹೋಗ್ತಾ ಇದ್ದೆ, ಪೈಪ್ ಎಲ್ಲ ನೋಡ್ಕೊಂಡು ಆ ಕಡೆ ಈ ಕಡೆ ಸೀದಾ ಬಂತು. ಆ ಕಡೆ ಒಬ್ಬ ಇದರಿಂದ ಬಲಗಡೆ, ಈ ಕಡೆ ಇನ್ನೊಬ್ಬರು ತೋಟ ಬೇಲಿ. ಆಮೇಲೆ ಸೀದಾ ಬಂದಿದ್ದು ತಿರುಗಿ ಹೊಡ್ಬಿಟ್ಟು, ವೈಟ್ ಶರ್ಟ್ ಹಾಕಿದ್ದೆ. ದೊಡ್ಡ ಆನೆ? ದೊಡ್ಡ ಆನೆ, ಸಲಗ, ದೊಡ್ಡ ಸಲಗ, ಒಂದು 8 ಎತ್ತರ ಇದೆ. ಇತ್ತಲೆ ಹಿಂಗೆ ಮಲಗಿದ್ರೆ 8 ಎತ್ತರದಲ್ಲಿ ಕಾಣೋ. ಆಮೇಲೆ ತಿರುಗಿ ನೋಡ್ಬಿಟ್ಟು ಅರ್ಚಿಗಂದು ನನ್ನ ಕಡೆಗೆ ಬಂದೇ ಬಂತು. ಓ, ಇದು ಹಿಡಿಯುತ್ತಿತ್ತೆ ಅಂತೇಳಿ ನಾನು ಒಂದು 10 ಓಡಿದೆ ಸ್ಪೀಡಲ್ಲಿ. ಓಡಿದಾಗ ಏನಾಯ್ತು, ನಿಮ್ಮ ಹಿಂದಕ್ಕೆ ಓಡಿದ್ರೆ ನಿಮ್ಮ ಮುಂದಕ್ಕೆ, ನಾನು ಹಿಂದಕ್ಕೆ ವಾಪಸ್ ಬಂದೆ. ಅದು ನನ್ನ ಯಾವಾಗ ಅಡ್ಡ ಬಂದು ಬಂತು ಎದುರಿಗೆ, ಮತ್ತು ನಾನು ಏನು ತೋಟಕ್ಕೆ ಹೋಗ್ಬೇಕೋ ಆ ತೋಟದ ಕಡೆಗೆ ಹಿಂದಕ್ಕೆ ಬಂದೆ ವಾಪಸ್ಸು. ಶರ್ಟನ್ನು ಕಾಲರ್ ಹಿಡಿದು ಎಳೀತು ತುದಿಲಿ, ಅವೆಲ್ಲ ಹರಿದು ಹೋದಕ್ಕು. ಮತ್ತೆ ಮತ್ತೆ ಇನ್ನೊಂದು 2-3 ಇಂಚು ಜೋರಾಗಿ ಬಂದು ಹಿಂಗೆ ಹೊಡೀತು ಹೊಡ್ಡ ಸೊಂಬದಲ್ಲಿ. ಆಗ ಈಗ ತಿರುಗಿ ತಿರುಗಿ ಬಿದ್ದೆ, ನನಗೆ ಹೇಳೋಕ್ಕಾಗಲಿಲ್ಲ.
ರೌಂಡ್ ತಿರುಗಿ ರೌಂಡ್ ನೋಡಿ ಕೆಳಕ್ಕೆ ಬಿದ್ದೆ ಮೇಲಿಂದ ಎತ್ತರದಿಂದ ಹಿಂಗೆ ಬಿದ್ದೆ. ಅಷ್ಟು ಒಂದು ಒಂದು ಎರಡು ಮಾರು ದೂರದಲ್ಲಿ ನಿಂತ್ಕಂತು ನನ್ನ ನೋಡ್ತಾ. ಆಮೇಲೆ ಮಾತಾಡಿದರೆ ಮತ್ತೆ ಬರಬಹುದು, ಏನು ಮಾಡೋದು ಅಂತ ಯೋಚನೆ ಮಾಡಿ ನೋಡ್ತಾನೆ ಇದ್ದೆ. ಒಳ್ಳೆ ಗಟ್ಟಿಯಾಗಿ ಚಿರಿಚಿಬಿಟ್ಟು ಸೊಣ್ಣಲಾಂಗನ್ಗೆ ನಿಂತ್ಕೊಂಡು ಅದು ಕಾಲ ಕೆರೆದು ಇನ್ನೊಂದು ತೋಟದ ಕಡೆಗೆ ಹೋಯ್ತು. ಎರಡು ಹೆಜ್ಜೆ ಇಟ್ಟರೆ ಮೇಲೆ ಬಂದ್ಬಿಡು. ಅಷ್ಟೊತ್ತಿಗೆ ಇಂದ್ರ ಶೇಖರ ಅನ್ನೋರಿಗೆ ಫೋನ್ ತಗೋಬಿಟ್ಟು ಊರವರಿಗೆ ಮಾಡಿದೆ, ಅಪ್ಪ ಇಂಥ ಜಾಗದಲ್ಲಿ ಹಿಂಗೆ ಬಿದ್ದಿದ್ದೀನಿ, ಹಿಂಗೆ ಮಾಡಿ ಹೊಡೆದಿದೆ ಸೊಂಡದಲ್ಲಿ, ನಾಲ್ಕು ಜನ ಊರು ತಕ್ಷಣ ಬನ್ನಿ ಅಂದೆ. ಅಷ್ಟೊತ್ತಿಗೆ ನನಗೆ ಜ್ಞಾಪಕ ಹೋಯ್ತು, ಹೋಯ್ತು. ಭಾಳಷ್ಟು ಅವ್ರು ಬಂದು, ಓ ಗೌಡ್ರು ಗೌಡ್ರು ದೇವರಾಜ ಗೌಡ್ರು ಬನ್ನಿ ಬನ್ನಿ ಇಲ್ಲಿ ಬಿದ್ದಿದ್ದಾರೆ ಅಂತೇಳಿ, ಹೋಗೋ ಜಾಗ ಅವ್ರಿಗೆ ಗೊತ್ತಿತ್ತಲ್ಲ, ಬಂದರು. ಒಂದು ಸಿ ಆ ಜೀಪಲ್ಲಿ ಜನ ಎಲ್ಲ ಭಯವೆಲ್ಲ ಫೋಟೋ ತಕ್ಕೊಂಡ್ರು ಮೊಬೈಲಲ್ಲಿ. ಸ್ಪಾಟಲ್ಲಿ ನಾನು ಬಿದ್ದಿರ ಹತ್ರ, ಸರ್ ನಾನು ಆಲೂರು ರೇಂಜರು ಅಂದರು, ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ ಸರ್, ನಾನು ನಾಗಪ್ಪ ಅಂದರು, ಅದಕ್ಕೂ ಮಾತಾಡೋಕ್ಕಾಗಲಿಲ್ಲ. ನೀರು ಕುಡಿಸಿದ್ರು ವಾಪಸ್ ಬಂದು, ಇಲ್ಲಿ ಬ್ಲಡ್ಡು ಇಲ್ಲಿ ಬಾಯಿ ಇಲ್ಲಿ ಬ್ಲಡ್ಡು ಎಲ್ಲ ಬಂತು. ಆಮೇಲೆ ಗೌಡ್ರೆ ನಾವು ಹಾಸನ ಹಾಸ್ಪಿಟ್ಲಿಗೆ ಕರ್ಕೊಡ್ತೀವಿ ಅಂತ ಹೇಳ್ತಾ ಇರೋರು, ನಾನೇನು ಅನ್ನಲಿಲ್ಲ, ಸುಮ್ಮನೆ ಬಿದ್ದು ಬಿಡಿದ್ದೀನಿ. ಹಾಗೆಲ್ಲ ಊರಿನವರೆಲ್ಲ ಸೇರಿ ಎಲ್ಲರೂ ಬಂದು ಹಾಸನಕ್ಕೆ ಕರ್ಕೊಂಡು, ಅಲ್ಲಿ ಸಜ್ಜನ ಮೂಳೆ ಡಾಕ್ಟ್ರ್ ಹತ್ರ ಹೋಗಿ, ಚಿಗಳೂರು ಲಿಂಗರಾಜು ಅವರು ಇದ್ದರು ಸೇವಿ ಊರವರು, ತಕ್ಷಣ ತುರ್ತು ಇದೆಲ್ಲ ಮಾಡಿದ್ರು. ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ. ಆಮೇಲೆ ಎಲ್ಲ ಕೆಲಸವನ್ನು ಮಾಡಿ ಮೂರುವರೆಗೆ ಅವರು ರಿಪೋರ್ಟನ್ನು ಹೇಳಿದ್ರಂತೆ, ಇಲ್ಲಿ ಆಗಲ್ಲ ಅವರಿಗೆ ಏಟ್ ಬಿದ್ದಿದೆ. ಎಲ್ಲೆಲ್ಲಿ ಏಟ್ ಬಿದ್ದಿತ್ತು ಗೌಡ್ರ? ಈ ಕಡೆ ಎರಡನೇ ಸೈಡು ಬಗ್ರಿಗಳು ನಾಲ್ಕು ಹಿಂಗೆ ಕಟ್ಟಾಗಿ ಬಿದ್ದಿದೆ, ಈ ಸೈಡು ಎಡಗಡೆ. ಉಸಿರಾಟ ಆಡೋಕ್ಕೆ ತೊಂದರೆ, ಶ್ವಾಸಕೋಶದಲ್ಲಿ ತೊಂದರೆ ಆಗಿದೆ, ಇವ್ರಿಗೆ ಉಸಿರಾಟಕ್ಕಾಗಲ್ಲ ಮಾಡೋಕ್ಕೆ, ನಮ್ಮ ಕೈಲಿಲ್ಲ ಆಗಲ್ಲ, ತಕ್ಷಣ ಬೆಂಗಳೂರು ತಗೊಂಡೋಗಿ ಅಂತೇಳಿ ಆಂಬುಲೆನ್ಸ್ ಮಾಡಿ ಎಲ್ಲ ರಾಜೀವ್ ಗಾಂಧಿ ಹಾಸ್ಪಿಟ್ಲಿಗೆ ಬರೋದು, ಅಲ್ಲಿಗೆ ಬರ್ಕೊಟ್ರು. ಅಲ್ಲಿಗೆ ಅದು ಎಷ್ಟೊತ್ತಿಗೆ ಹೋದ್ರೆ ಗೊತ್ತಿಲ್ಲ, ಎಲ್ಲ ಅಡ್ಮಿಟ್ ಮಾಡಿದ್ರು, ಐ ಸಿ ವಾರ್ಡಲ್ಲಿ ಮಲಗಿಸಿದ್ರು. ಹೀಗೆ ಮಲಗಿದಾಗ ಸಿವಿ ಲಿಂಗರಾಜ್ ನಿಮ್ಮ ಹಂಗೆ ಹಿಂಗೆ ಕೂತಿದ್ದು ನಿಂತಿದ್ದು ಅನ್ಕೊಂಡೆ, ಡಾಕ್ಟ್ರುಗಳೆಲ್ಲ ಆ ಕಡೆ ಇದ್ದರು. ದೊರಾಜಣ್ಣ ನಾವು ಈಗ ಬೆಂಗಳೂರಿಗೆ ಬಂದಿದ್ದೀವಿ, ನೀವೇನು ಹೆದರುಬೇಡಿ, ಹುಷಾರಾಗ್ತದೆ, ಅಲ್ಲಿಂದ ಇಲ್ಲಿ ಬಂದಿದ್ದೀವಿ ನಾವು, ಇವತ್ತೊಂದು ಐದಾರು ಜನ ಇದ್ದೀವಿ, ಉಳಿತೀವಿ ಇಲ್ಲಿ ಬೆಂಗಳೂರಲ್ಲಿ, ಬೆಳಗ್ಗೆ ಬರ್ತೀವಿ ಅಂತೇಳಿ. ಅಲ್ಲಿ 20 ದಿವಸ ಇದ್ದ ಅಲ್ಲಿ ಐ ಸಿ ಯುನಲ್ಲೇ. ಆಮೇಲೆ ಸಂಜಯ ಗಾಂಧಿ ಹಾಸ್ಪಿಟ್ಲಿಗೂ ಕರ್ಕೊಂಡೋಗೋರು. ಅಲ್ಲಿಂದ ನಿಮನ್ಸ್ ಹಾಸ್ಪಿಟ್ಲಿಗೆ ಅವ್ರಿಗೂ ಡಾಕ್ಟ್ರುಗಳು ಫೈಲ್ ಇದೆಲ್ಲ ಕಳಿಸಿದಾಗ ಅಲ್ಲಿಗೂ ಕರ್ಕೊಂಡೋಗೋರು. ಮೂರು ಹಾಸ್ಪಿಟ್ಲರು ಎಲ್ಲ ಸೇರಿ ಇದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿದರು. 20 ದಿವಸದ ಮೇಲೆ ಸರ್ ನಮಗೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮುಗೀತು, ನೀವು ಬೆಡ್ ರೆಸ್ಟಲ್ಲಿ ಇರಬೇಕು, ಇನ್ನು ನಮ್ಮ ಔಷಧಿಗಳು ಏನಿದ್ದಾವೆ ಅವೆಲ್ಲ ನಾವು ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ, ನೀವು ಲಿಕ್ವಿಡ್ ಫುಡ್ಡಲ್ಲಿ ಇದು ಇರಬೇಕು, ಗಟ್ಟಿ ಪದಾರ್ಥ ಕೂಡ ಮಾಡೋಂಗಿಲ್ಲ ಅಂತ ಎಲ್ಲ ಹೇಳಿ ಫೈಲೆಲ್ಲ ಬರೆದು ಈ ಥರ ಎಲ್ಲ ಹಿಂಗೆ ಕೊಡಬೇಕು ಹಿಂಗೆ ಮಾಡಬೇಕು ಅಂತ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರು. ಬಂದ್ವಿ. ಆನಂತರ ರಾತ್ರಿ ಭಾರಿ ಸುಸ್ತಾಗೋಯ್ತು, ಆಗಲಿಲ್ಲ. ಮಾರನೇ ಬೆಳಗ್ಗೆ ಎಲ್ಲ ಬಂದಿದ್ದರಲ್ಲ ಅವರು, ಇಲ್ಲ ಒಂದ್ಸರಿ ಮಂಗಳೂರಿಗೆ ಕರ್ಕೋಗ, ಸರಿ ಆಗ್ತಾ ಇಲ್ಲ ಅಂತೇಳಿ ಆಯಿತು ಅಂದ್ವಿ. ಅವತ್ತೇ ಹೋಗಿ ಡಾಕ್ಟ್ರಿ ಫೋನ್ ಮಾಡಿದಾಗ ಇದ್ದಾರೆ ಸರ್ ರಾಮ್ ಶೆಟ್ಟರು, ಡಾಕ್ಟ್ರು ಸೀತಾರಾಮ್ ಶೆಟ್ಟರು ಡಾಕ್ಟ್ರು ಇದ್ದಾರೆ ಸ್ವರ್ಶಿ ಹಾಸ್ಪಿಟ್ಲ್ ಮಂಗಳೂರು, ಬನ್ನಿ ಕರ್ಕೊಂಡು ಅಂತೇಳಿ ಹೇಳಿದ್ರು. ಆಗ ಆಂಬುಲೆನ್ಸ್ ಮಾಡ್ಕೊಂಡು ಅಲ್ಲಿಗೆ ಹೋದ್ವಿ, ಏಳುವರೆಗೆ ಹೋದ್ವಿ. ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿ ನೋಡಿ ಬೆಳಗ್ಗೆಯಿಂದ ಇದು ಮಾಡ್ತೀವಿ, ಸ್ವಲ್ಪ ತೊಂದರೆ ಇನ್ನೂ ಇದೆ. ಅವರು ಬೆಳಗ್ಗೆ ಅದನ್ನು ಎಕ್ಸ್ರೇ ಎಲ್ಲ ಮಾಡಿ ಏನೇನಿದೆ ಅವೆಲ್ಲ ನೋಡಿಬಿಟ್ಟು ಇಟ್ಕೊಳ್ತೀವಿ ಅಂತೇಳಿ ಹೇಳಿ
ಅಲ್ಲಿ ಹತ್ತು ದಿವಸ ಇದೆ. ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅಲ್ಲಿ ಹೋದವೆಲ್ಲ ಸ್ವಲ್ಪ ಇನ್ನೂ ಉತ್ತಮ ಆಯಿತು. ಆವಾಗ ಅವರು ಇದನ್ನೇ ಬೆಂಗಳೂರಲ್ಲಿ ಏನು ಹೇಳಿದ್ದಾರೆ ಅದನ್ನೇ ರಿಪೋರ್ಟ್ ಹೇಳಿದರು. ಐದು ತಿಂಗಳು ಬೇಕು ಡ್ರೆಸ್ಟೇ ಇದಕ್ಕೆ ಬದಲು, ನಾವೆಲ್ಲ ಕೊಟ್ಟಿದ್ದೀವಿ, ಏನು ತೊಂದರೆ ಆಗಲ್ಲ, ನೀವು ರೆಸ್ಟಲ್ಲಿ ಇದ್ಬಿಡಿ, ಎತ್ತದು ಇಳಿಯೋದು ಹೀಗೆಲ್ಲ ಹೋಗ್ಬಿಡಿ ಅಂತೇಳಿ ಹೇಳಿದರು ಡಾಕ್ಟ್ರು. ಅಷ್ಟೇ, ಈಗ ತಿರುಗಾಡಿಸ್ಬೇಕು ಅಂದರೆ ಆ ಕಡೆ ಕೊಬ್ಬರಿ ಹಿಡ್ಕೋಬೇಕು, ಸ್ಟಿಕ್ಕರ್ ಕೋಲಲ್ಲಿ ಹೀಗೆ ಆಚೆ ಈಚೆ ಓಡಾಡಿದೆ. ಇಲ್ಲಿಗೆ 3 ತಿಂಗಳು ಮೇಲಾಯಿತು. ಆ ಕ್ಷಣ ಹೆಂಗ ಅನಿಸ್ತು ನಿಮ್ಗೆ, ಆನೆ ನಿಮ್ಗೆ ಹೊಡೆದು ಬಿಟ್ಟು ನಿಲ್ಸ್ ಮಲಗಿಸಿದೆ, ಎದುರುಗಡೆ ಮತ್ತೆ ಆನೆ ಇದೆ, ಒಂಥರ ಸಾವು ಪ್ರತ್ಯಕ್ಷ ನೋಡ್ದಂಗೆ ಆಗ್ಲಿಲ್ವಾ ನಿಮ್ಗೆ ಆ ಟೈಮಲ್ಲಿ? ನನಗೆ ಅಲ್ಲಿ ಕುಳಿತಿದ್ದಾರಲ್ಲ, 2 ಮಾರು ದೂರದಲ್ಲಿ ನಿಂತ್ಬಿಟ್ಟಿತ್ತು ಆನೆ, ಮಾತಾಡೋಕ್ಕಾಗಲ್ಲ, ಗಂಟಲು ಒಣಗ್ತಾ ಇದೆ, ಇನ್ನು 2 ಹೆಜ್ಜೆ ಇಟ್ಟರೆ ತುಂಡು ಬಿಡೋದು ಆನೆ. ನಾನು ನೋಡ್ತಾನೆ ಇದ್ದೆ, ಅದು ಹೆಂಗಾಯ್ತಾ ಏನು, ಸೊಂಡ್ಲವನ್ನ ಹಿಂಗೆ ಅನ್ಕೊಂಡು ಹಿಂಗೆ ಅನ್ಕೊಂಡು ಜೋರವಾಗಿ ಬಲವಾಗಿ ಹರಿಚಿತು. ಓ, ಇನ್ನು ಮತ್ತೊಂದು ಸರಿ ಬರುತ್ತೆ ಅಂತ ನೋಡ್ತಾ ಇದ್ದೆ. ಹರಿಚಿದಾಗ ನನಗೆ ಕಣ್ಣೆಲ್ಲ ಮಂಜಾದು, ನನಗೆ ಸುಸ್ತಾಗಿ, ಓ ಇನ್ನೇನು ಆಗಲಿಲ್ಲ, ನನಗೆ ಯಾರನ್ನಾರು ಊರಲ್ಲಿ ಒಬ್ಬರಿಗೆ ಫೋನ್ ಮಾಡಬೇಕು ಅಂತೇಳಿ ಫೋನ್ನ ತಗೊಂಡು ಮಾಡಿದೆ. ಅಷ್ಟೊಂದು ಮಾತ್ರ ನನಗೆ ಗೊತ್ತು. ಅಲ್ಲ, ನೀವು ಒಂದು 10 ಮಾರು ಓಡದೆ ಅಂತ ಹೇಳಿದ್ರಲ್ಲ, ಓಡಕ್ಕೆ ಸಾಧ್ಯ ಆಯ್ತಾ ಅಂದ್ರೆ? ಓಡಿದೆ, ಅವನು ಹೆದರಲಿಲ್ಲ. ಹೆದರಲಿಲ್ಲ. ಬಹಳ ಜನಕ್ಕೆ ಏನಾಗುತ್ತೆ ಅಂದ್ರೆ ನೋಡಿದ ತಕ್ಷಣನೇ ಕೈಕಾಲು ನಿಂತು ಹೋದಂಗೆ ಆಗುತ್ತೆ. ಇಲ್ಲ, ನಾನು ನಿಲ್ಲಿಲ್ಲ, ಇದು ಹಿಡಿಯುತ್ತೆ, ನನಗೆ ಹೊಡೆಯುತ್ತೆ ಅಂತೇಳಿ ನನಗೆ ಗೊತ್ತಾಯ್ತಲ್ಲ, ಅಡ್ಡ ಬಂದ ತಕ್ಷಣ ರಿಟರ್ನ್ ನನ್ನ ಕಡೆ ತಿರುತ್ತಲ್ಲ, ನಾನು ಸ್ಪೀಡಲ್ಲಿ ಓಡಿದೆ ಒಂದು 10 ಮಾರು ಧೈರ್ಯವಾಗಿ. ಆಮೇಲೆ ಅದು ಸೊಂಡ್ಲ ನೀಡಿ ಹೊಡೀತು, ಹೊಡೆದಿದ್ದು ಹಿಂದಕ್ಕೆ ಹೋಯ್ತು. ನಾನು ಹಿಂಗೆ ಅಂತಾರ ಬಿದ್ದೆ, ಗ್ರೌಂಡ್ ಹೊಡೆದು ಎತ್ತರವಾಗಿ 4 ಕಡೆ ಎತ್ತರದಿಂದ ಕೆಳಗೆ, ಇಲ್ಲಿ ಮಾತ್ರ ಹೊಡೀತು ಈ ಸೈ, ಎಲ್ಲಿಗೂ ಏಟಾ ಇಲ್ಲ, ತಿರುಗಾಡೋಕ್ಕೆ ಇನ್ನೂ ಕಷ್ಟ. ಈ ಸಾಧಾರಣ ಈಗ ಆನೆಗಳು ದಾಳಿಗೊಳಗಾದವರು ನೋಡಿದಾಗಿಲ್ಲ, ನಾವು ತುಂಬ ಜನ ಮಾತಾಡಿಸ್ಕೊಂಡು ಬಂದ್ವಿ ಅವರು ಕುಟುಂಬದವ್ರನ್ನೆಲ್ಲ, ಆನೆ ದಾಳಿ ಸಿಕ್ಕಿದವರು ಪ್ರಾಣದಿಂದ ಪ್ರಾಣ ಉಳಿಸ್ಕೊಂಡಿರೋದು ಭಾಳ ಕಮ್ಮಿ. ಒಂಥರ ನಿಮ್ಮ ಅದೃಷ್ಟನೋ ಅಥವಾ ಏನೋ, ಏನನ್ಸುತ್ತೆ ಇವಾಗ ಒಂದ್ಸಲ 3 ತಿಂಗಳ ಹಿಂದಿನ ಘಟನೆ ನೆನೆಸ್ಕೊಂಡಾಗ? ಏನೋ ತುಂಬ ನೋವು ಬಾಧೆಗಳಿದೆ. ಈಗ ಅಷ್ಟೊಂದು ಆನೆಗಳೆಲ್ಲ ಬಂದ್ರೂ ಸರಿಯಾದ ರೀತಿ ಅವರು ನಿಭಾಯಿಸ್ತಾ ಇಲ್ಲ, ಬರ್ತಾರೆ ಒಂದು 5 ಗಂಟೆವರೆಗೆ ಇರ್ತಾರೆ ಹೋಗ್ತಾರೆ. ನಮಗೆ ಹೆಚ್ಚು ಕಡಿಮೆ 2.5 ತಿಂಗಳಾಯ್ತು ನಿಟ್ಟನೂರು ಇದರಲ್ಲಿ ಸುತ್ತಮುತ್ತಲಿ, ಅದಕ್ಕೆ ಏನೋ ಒಂದು ಕ್ರಮ ತಗೊಂಡು. ಈಗ ಎಷ್ಟಿದೆ ನಿಟ್ಟನೂರು ಸುತ್ತಮುತ್ತ? ಈಗ ಇವತ್ತು 1-3 ಆನೆ ಇದೆ ಸರ್. ಸಂಗಮೇಶ್ವರನ ಮಠ ಅಂತ ಇದೆ ಹಬ್ಬನ ಇದರಲ್ಲಿ, ಅಲ್ಲಿ ರಾತ್ರಿ ಎಲ್ಲ ಹರಿಚುತ್ತವೆ 3 ಆನೆಗಳು, 3 ಈಗಲೂ ಇದೆ ಈ ಸುತ್ತಮುತ್ತಳ್ಳಿಗೆಲ್ಲ ಹೋಗ್ತವೆ, ಶಾಸ್ತ್ರ ಬಾರಿ ನಿಲ್ತವೆ, ಇಲ್ಲಾದ್ರೆ ಆಚಮನಹಳ್ಳಿ ಸಂಗಪ್ಪನ ಮಠ ಆ ಕಡೆ ಕಾಡನೆ ನಿಂತಿದೆ. ಒಂಥರ ಇನ್ನೂ ಕೂಡ ಭಯದ ವಾತಾವರಣದಲ್ಲಿ, ಭಯದ ವಾತಾವರಣ ನಮ್ಮಲ್ಲಿ ಇದೆ ಸುತ್ತಮುತ್ತ ಗ್ರಾಮಸ್ಥದಿಲ್ಲ. ಆಳುಗಳು ಕಾಫಿ ಕುಯ್ಯಕ್ಕೆ ಬರಲ್ಲ, ಹೆದರ್ತಾರೆ, ಫಾರೆಸ್ಟರ್ಗೆ ಹೇಳ್ಕೋಬೇಕು, ಕಿತ್ಕೋಬೇಕು, ಕಾಯ್ಕೋಬೇಕು, ಕಾದು ನಿಂತು ಕುಯಿಸ್ಬೇಕು, ಆ ರೀತಿಯಾಗಿ ಸುತ್ತಮುತ್ತ ಇಲ್ಲಿ ಎಲ್ಲರಿಗೂ ತೊಂದರೆ. ಇಷ್ಟರಲ್ಲಿ ನಾವು ಅವರಿಗೆಲ್ಲ ಹೇಳಿ ಬರಾಕ್ ಹೇಳ್ಕೊಂಡು ಕಾಫಿ ಕುಯಿಸ್ತಾ ಇದ್ವಿ. ಈಗಲೂ ನಿಮ್ಗೇನಾದ್ರು ಪರಿಹಾರ ಏನಾದ್ರು ಕೊಟ್ರ ಸರ್ಕಾರದಿಂದ? ಇಲ್ಲ, ಏನು ಹೇಳಿದರು, ನಾವು ಖರ್ಚನ್ನು ಭರ್ತಿಸ್ಕೊಡ್ತೀವಿ, ನೀವು ಹೋಗಿ ನಿಮ್ಮ ಇದನ್ನು ನೀವು ಮಾಡ್ಕೊಂಡು ಬನ್ನಿ, ಆಮೇಲೆ ನಾವು ಡಾಕ್ಟ್ರದ ಸರ್ಟಿಫಿಕೇಟ್ ತಗೋಬಿಟ್ಟು ಸರ್ಜನ್ ಡಾಕ್ಟ್ರು ಸಕಲೇಶ್ ಇದು ಗೌರ್ಮೆಂಟ್ ಹಾಸ್ಪಿಟ್ಲ್ ಹಾಸನ, ಆಮೇಲೆ ತೀರ್ಮಾನ ತಗೊಳ್ತೀವಿ ಅಂತೇಳಿ ಬಸವರಾಜನವರು ಡಿ ಎಫ್ ಸಾಯವರು ಇಲ್ಲಿಗೆ ಬಂದು 2 ದಿನ ಹೇಳಿ ಹೋದರು. ಇವಾಗಲೂ ಮುಂದಿನ ವಾರ ಮಂಗಳೂರು ಹೋಗ್ತಾ ಇದ್ದೀನಿ ಮತ್ತೆ ಟ್ರೀಟ್ಮೆಂಟಿಗೆ.
ಏನ್ ಪರಿಹಾರ ಏನು ಅನ್ಸುತ್ತೆ ನಿಮ್ಗೆ? ಆನೆಗಳ ಈ ತರದ್ದು ಜನ ಜೀವ ಕಳ್ಕೊತಿದ್ದಾರೆ, ಈ ತರದ ದಾಳಿಗಳು ಆಗ್ತಾ ಇದೆ, ಏನ್ ಮಾಡಿದ್ರೆ ಸರಿ ಹೋಗುತ್ತೆ ಸರ್? ಆ ಪರಿಹಾರಕ್ಕಿಂತ ಒಂದ್ಸರಿ ಅವ್ರು ಬಿಡುಗಡೆ ಆಗೋದೇ ಸರ್, ಇಲ್ಲಿಂದ ಬಿಡಿಸಿ ಪರಿಹಾರ ಇರಲಿ. ಆನೆಗಳನ್ನ ಸ್ಥಾನ ಪಲಾಟನೆ ಮಾಡಿಸ್ಬೇಕು, ಇಲ್ಲಾಂದ್ರೆ ಈ ಸುತ್ತಮುತ್ತಲಿಗೆಲ್ಲ ತೊಂದರೆ ಇದೆ. ಎರಡು ಕಡೆ ಇದೆ, ಇಲ್ಲಿ ಇದೆ ಮತ್ತೆ ಅಲ್ಲಿ ಮಗ್ಗೆ ರಂಗನ ಬೆಟ್ಟ ಆ ಸೈಡಲ್ಲೂ ಇದೆ. ಆಲೂರು ತಾಲೂಕಿನಲ್ಲಿ ಆಲೂರು ತಾಲೂಕಲ್ಲಿ ಇದು ಇಲ್ಲಿ ಪಾಳ್ಯ ಕೆಂಚಮ್ಮನ ಹೊಸಕೋಟೆ ಆ ಕಡೆ ಇಲ್ಲ ಕೆಂಚಮ್ಮನ ಹೊಸಕೋಟೆಗೆ ಅಂತಂದ್ರೆ ಇದೆ ರಂಗನ ಬೆಟ್ಟ ಸಿಕ್ಕುತ್ತೆ, ರಂಗನ ಬೆಟ್ಟ ಮಗ್ಗೆ ರಾಯರಕೊಪ್ಪಲು ಮಗ್ಗೆ ಆಮೇಲೆ ಇದು ಕುಂದೂರು ಈ ಸೈಡೆಲ್ಲ ಇರ್ತದೆ. ಅವರು ಎಲ್ಲ ರಾತ್ರಿ ಎಲ್ಲ ಫೋನ್ ಮಾಡಿದ್ರು, ಎರಡು ಆನೆಗಳು ಬಂದು ನಮ್ಮ ಪೈಪ್ ಲೈನ್ ಎಲ್ಲ ಇದು ಮಾಡಿ ಮುರಿದಿದ್ರು, ಭತ್ತದ ಗುಡ್ಡೆ ಎಲ್ಲ ಹರಡಿದೆ, ಬ್ಯಾರಲೆಲ್ಲ ತುಳಿದು ಹಾಳು ಮಾಡಿದ್ದಾವೆ ಅಂತೇಳಿ ಅವರು ಫೋನ್ ಮಾಡಿ ಹೇಳಿದ್ರು. ಅಲ್ಲೂ ಇದ್ದಾವೆ. ಅಲ್ಲ, ಮೊದಲೆಲ್ಲ ಹಿಂದೆ ಆನೆಗಳು ಬರ್ತಾ ಇದ್ದಾಗ ಇಷ್ಟೊಂದೆಲ್ಲ ತೊಂದರೆ ಕೊಡ್ತಾ ಇರಲಿಲ್ಲ, ಈಗ ಯಾಕೆ ಇಷ್ಟೊಂದು ಅಗ್ರೆಸಿವ್ ಆಗಿ ಅಂದ್ರೆ ಒಂಥರ ಸಿಟ್ಟು ಜನಗಳ ಮೇಲೆ ಆ ಥರದ್ ಯಾಕೆ ಬಂತು ಅಂತ ಸರ್? ಈಗ ಅಲ್ಲಿ ಬೆಳೆಗಳೆಲ್ಲ ಎಲ್ಲ ಬಿಟ್ಬಿಟ್ಟಿದೀವಿ, ಗದ್ದೆಗೆ ಕೆಲಸ ನಾಟಿ ಎಲ್ಲ ಮಾಡೋದನ್ನ. ಸುತ್ತಮುತ್ತ ಒಂದು 10-15 ಹಳ್ಳಿ ಸಕಲೇಶ್ವರದ ಈಚೆಗೆ ಯಾರು ಸರಿ ಮಾಡ್ತಾ ಇದ್ದಾರೆ ಆನೆಗಳ ಕಾರಣಕ್ಕೆ? ಆನೆಗಳ ಕಾರಣಕ್ಕಾಗಿ ನಮ್ಮ 800 ಯಾರು ಒಂದು ಗದ್ದೆ ನೆಟ್ಟಿಲ್ಲ ಹಾಳು ಮಾಡ್ತವೆ ಅಂತ ಅಂತೇಳಿ ಹೋದ ವರ್ಷ ಭಾರಿ ಲಾಸ್ ಮಾಡಿದ್ರು ಎಲ್ಲರೂ. ಆಮೇಲೆ ಈ ವರ್ಷ ಹೂನಾರೆಲ್ಲ ಮಾತಾಡಿ 100-150 ಎಕರೆ ಜಾಗ ಎಲ್ಲ ಹಾಳು ಬಿಟ್ಟಿದ್ವಿ, ಇದು ಗದ್ದೆ ಬೆಳೆ ತೋಟದ ಗಿಡ ಎಲ್ಲ ಮುರಿದಿದೆ, ನುಗ್ಗಾಡುವಾಗ ಕಾಫಿ ಗಿಡ ಎಲ್ಲ ಕಿತ್ತು ಬಡಿಯುತ್ತದೆ, ತುಣಿದಾಗ್ತವೆ ಎಲ್ಲ ಒಟ್ಟೊಟ್ಟಿಗೆ ಎಂಟತ್ತಾನೆ ಹೋದರೆ ಸುಮಾರು ಜನದ ತೋಟ ಎಲ್ಲ ಹಾಳು ಮಾಡಿದೆ. ಕಾಫಿ ತೋಟ ಮೆಣಸು ಗಿಡದ ಬಳ್ಳಿ ಇದ್ರೆ ಮರ ಎಲ್ಲ ಉರುಳಿಸ್ತವೆ, ಹಲಸಿನ ಮರ ತಿನ್ನಕ್ಕೆ ಹತ್ತೊಗಟೆ ಎಲ್ಲ ಲಾಸ್ ಮಾಡಿದೆ. ಓಕೆ, ನೀವು ಕೊನೆದಾಗಿ ಏನು ಹೇಳಕ್ಕೆ ಬಯಸ್ತೀರಾ ಸರ್ಕಾರಕ್ಕೆ ಆಗ್ಬೋದು ಜನರಿಗಾಗ್ಬೋದು ಈಗ ಆಗ್ತಿರೋ ಸಮಸ್ಯೆಗೆ ಸಂಬಂಧಪಟ್ಟಂತೆ? ನೀವು ಅದ್ರಿಗೆ ವಿಕ್ಟಿಮು, ನೀವು ಅದರಿಂದ ಭಾಳ ಅಪಾರವಾದ ಹಾನಿಯಾಗಿದೆ ನಿಮಗೆ, ಅದನ್ನು ರಿಕವರ್ ಆಗಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ನೀವು ಏನು ಹೇಳಕ್ಕೆ ಬಯಸ್ತೀರಾ ಸರ್? ನಮಗೆ ಅವ್ರ ಪರಿಹಾರದ್ದು ಏನೇ ಮಾಡಲಿ ಒಂದ್ಸರಿ ನಮಗೆ ಭಯ ಅನ್ನೋ ಒಂದು ಇದನ್ನ ಆನೆಗಳನ್ನ ಸ್ಥಾನ ಪಲಾಟನೆ ಮಾಡಿಸ್ಬೇಕು, ಆ ಭೀತಿಯಿಂದ ಹೊರಗಡೆ ಬರ್ಬೇಕು ನಾವು. ಆ ಒಂದು ನೆಮ್ಮದಿಯಾಗಿ ತೋಟಕ್ಕೆ ಹೋಗ್ಬೇಕು, ಗದ್ದೆಗೆ ಹೋಗ್ಬೇಕು, ಕೆಲಸ ತೋಟಕ್ಕೆ ಹೋಗ್ಬೇಕು, ಆಳುಗಳು ನೆಮ್ಮದಿಯಿಂದ ತೋಟದ ಕೆಲಸವನ್ನು ಮಾಡಬೇಕು. ಕರಿಯಕ್ಕೆ ಹೋದ್ರೆ 800 ಆನೆಗಳಿದೆ ಬಂದು ಗಲಾಟೆ ಮಾಡ್ತವೆ, ನಾವು ಹೋಗಿ ಬಂದು ಕುಯ್ಯಬ್ಬರ ಕಕ್ಕಲಗೌಡ್ರಿ ಅಂತೇಳಿ ಹೇಳ್ತಾರೆ, ಹೇಳ್ತಾರೆ. ನಾಗ ಫಾರೆಸ್ಟ್ ಅಂತ ಕರೆದು ಅವ್ರಗಳನ್ನ ಊರಿನವರೆಲ್ಲ ಯಾರ್ಯಾರು ಕುಯ್ತಾ ಇರ್ತೀವಿ ಅಲ್ಲಿ ಒಬ್ಬರು ಇಬ್ಬರನ್ನ ಇಳಿಸ್ಕೊಂಡು ಬಿಟ್ಟರೆ ತೋಟಕ್ಕೆ ಹೋಗಿ ಕುಯ್ತಾರೆ, ಇಲ್ಲಾಂದ್ರೆ ಬರಲ್ಲ. ಅಷ್ಟು ಸಮಸ್ಯೆ ಅದೆಲ್ಲ ಹೋಗ್ಬೇಕು, ಅದು ಹೋಗ್ಬೇಕು. ಆ ಭಯ ಭೀತಿಯನ್ನು ಹೋಗಕ್ಕೆ ಮಾಡಿದರೆ ನಮಗೆ ಸರಿ ಆಗುತ್ತೆ ರೈತರು. ಆ ಥರ ನಮಗೆ ಸಮಸ್ಯೆ ಇದೆ. ಈ ಕಾಫಿ ಅನುಕೂಲ ಆಗಿಬಿಟ್ಟಿದ್ದೀವಿ, ಹೆದರ್ತಾರೆ ಗಿಡದ ಅಡಿಯಲ್ಲಿ ಕೂತಿದ್ದಾಗ ಆನೆಗಳು ಅಂದಾಗ ಇದಾವಲ್ಲ ಹೆದರ್ತಾರೆ, ಜನ ಬಿಟ್ಕೊಂಡು ನೋಡ್ಕೊಂಡು ನಿಗುವಾಗಿ ಎಲ್ಲರೂ ನಾನು ಒಬ್ಬನೇ ಅಂತ ಈ ಸುತ್ತಮುತ್ತ ಕಾಫಿ ಎಲ್ಲ ಇರೋ ಆ ಭಯ ಭೀತಿಯಲ್ಲಿ ಇವತ್ತು ನೆರಳುತ್ತೇನೆ. ಧನ್ಯವಾದಗಳು ಗೌಡ್ರೆ, ನೀವು ಬೇಗ ಹುಷಾರಾಗಲಿ, ನೀವು ಆರಾಮಾಗಿ ಓಡಾಡೋ ಥರ ಆಗಲಿ ಅಂತ ನಾವು ನಮ್ಮ ಪೀಪಲ್ ಟಿವಿ ಪರವಾಗಿ ಆಶಿಸ್ತೀವಿ. ನಮಸ್ಕಾರ. ನಮಸ್ತೆ.